ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀಕ್ಷಕ ಬಂಧುಗಳೇ, ಇಂದು 20ನೇ ತಾರೀಕು ಶನಿವಾರ. ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಗದಗ ಡಂಬಳ ಮಠ, ಇವರು ಲಿಂಗೈಕ್ಯರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಪರಮಪೂಜ್ಯರು ಹಿಂದೂ ಮುಂಜಾನೆ ಸುಮಾರು 3 ಗಂಟೆ ಸಮಯದಲ್ಲಿ ತೀವ್ರ ಹೃದಯಾಘಾತದಿಂದ ಲಿಂಗೈಕ್ಯರಾಗಿದ್ದಾರೆಂದು ವೈದ್ಯರು ಪರೀಕ್ಷೆಯ ನಂತರ ದೃಢಪಟ್ಟಿದೆ. ಶ್ರೀಗಳು ಕರ್ನಾಟಕ ರಾಜ್ಯದಲ್ಲಿ ಬಸವ ಧರ್ಮದ ದಂಡನಾಯಕರಾಗಿ, ಬಸವ ತತ್ವದ ವಾರಸುದಾರರಾಗಿ ಬಹಳ ಕಳಕಳಿಯಿಂದ ಈ ರಾಜ್ಯದ ಜನ ಹಿತಕ್ಕಾಗಿ, ಧರ್ಮ ಹಿತಕ್ಕಾಗಿ ದುಡಿತಾ ಬಂದಿದ್ದಂತಹ ಅತಿ ದೊಡ್ಡ ಜಗದ್ಗುರುಗಳು. ಶ್ರೀಗಳು ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಈ ರಾಜ್ಯದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಡ ಮಧ್ಯಮ ಮಕ್ಕಳ ಕುಟುಂಬದವರಿಗೆ ಬಹಳ ಸಹಾಯವನ್ನು ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಶ್ರೀಮಠ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸಮಾಜದ ದೀನರು ದುರ್ಬಲ ವರ್ಗದವರಿಗೆ ತುಂಬ ತುಂಬ ಸಹಾಯವನ್ನು ಮಾಡಿದೆ. ಶ್ರೀಗಳು ಮಠಕ್ಕೆ ಪೀಠಾಧಿಪತಿಗಳಾಗಿ ಬಂದ ನಂತರ ಅನೇಕ ಬದಲಾವಣೆಗಳನ್ನು ಶ್ರೀಮಠದಲ್ಲಿ ಮಾಡಿದ್ದಾರೆ. ಇವತ್ತು ಗದಗಿನ ಮಠ ಅಂತಂದರೆ ಅತ್ಯಂತ ಸರಳ ಮತ್ತು ಸಾಂಸ್ಕೃತಿಕ ಮಠ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಶ್ರೀಗಳು ಬಸವ ತತ್ವ, ಬಸವ ಧರ್ಮದ ಪ್ರಕಾರವಾಗಿ ನಡೆದಂತಹ ಶ್ರೀಗಳು. ಇದೇ ಮಂಗಳವಾರ ನಾನು ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದೆ. ಗದಗಿನ ಹಬ್ಬಗಳು ಸುಮಾರು 8 ಗಂಟೆಯಿಂದ ರಾತ್ರಿ 9:30 ನನ್ನ ಜೊತೆಯಲ್ಲಿ ನಿರಂತರವಾಗಿ ಮಾತಾಡಿದ್ದಾರೆ. ಈಗ 4 ದಿನದ ಹಿಂದೆ ನಿರಂತರವಾಗಿ ಮಾತನಾಡಿದ್ದಾರೆ, ಮಾತನಾಡಿ ಸಂಪೂರ್ಣವಾಗಿ ಮಠದ ಚಿತ್ರಣವನ್ನೇ ನನ್ನ ಮುಂದೆ ಬಿಚ್ಚಿಟ್ಟರು. ಹಿಂದಿನ 3 ಜನ ಸ್ವಾಮೀಜಿಗಳ ಶ್ರಮ, ಅವರು ಯಾವ ರೀತಿ ಮಠವನ್ನು ನಿರ್ಮಾಣ ಮಾಡೋದರಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿದರು, ಯಾವ ರೀತಿ ಮಠದ ಭಕ್ತರ ಜೊತೆ ಸ್ಪಂದನೆ ಮಾಡ್ತಾ ಇದ್ದರು, ಹೊಂದಾಣಿಕೆ ಮಾಡಿಕೊಂಡಿದ್ದರು, ಶ್ರೀಮಠದ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಅನ್ನೋ ರೀತಿಯಲ್ಲಿ ಜೊತೆ ಜೊತೆಗೆ ಸಮಾಜ ಮತ್ತು ಶ್ರೀಮಠ ಎರಡೂ ಕೂಡ ಜೊತೆ ಜೊತೆಗೆ ಬೆಳ್ಕೊಂಡು ಬಂದಂತಹ ಆ ಬೆಳವಣಿಗೆ ಹಂತಗಳನ್ನು ಅನುಭವಿಸಿದಂತಹ ಕೆಲವು ಅನುಭವಗಳನ್ನು ಸಹ ಶ್ರೀಗಳು ಇದೇ ಮಂಗಳವಾರ 4 ದಿನಗಳ ಹಿಂದೆ ಮಂಗಳವಾರ ನನಗೆ ಎಲ್ಲವನ್ನು ಅವರು ವಿವರವಾಗಿ ನನಗೆ ಹೇಳ್ತಾ ಬಂದರು. ಈ ಸಮಗ್ರವಾಗಿ ಕರ್ನಾಟಕದ ಕೆಲವು ಸ್ವಾಮೀಜಿಗಳ ಒಂದು ಸಮರ್ಪಣ ಭಾವ, ತತ್ವ ವಿಚಾರಗಳ ಬಗ್ಗೆ, ಬಸವ ಧರ್ಮದ ಬಗ್ಗೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನನಗೆ ಬಹಳ ವಿವರವಾಗಿ ಹೇಳಿದರು. ನನ್ನ ಎದುರುಗಡೆನೇ ಫೋನ್ ಮಾಡಿ ಬೆಳಗಾಂ ರುದ್ರಾಕ್ಷಿ ಮಠದ ಸಿದ್ಧರಾಮ ಸ್ವಾಮಿಗಳ ಹತ್ರ ಮಾತಾಡಿದ್ರು, ನೋಡ್ರಿ ಕೃಷ್ಣಪ್ಪನವರು ಮಠಕ್ಕೆ ಬಂದಿದ್ದಾರೆ, ಅವರು ಅತಿದೊಡ್ಡ ಕನಸನ್ನು ಹೊತ್ಕೊಂಡು ಅತಿದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ಇಲ್ಲಿ ಬಂದಿದ್ದಾರೆ, ದಯಮಾಡಿ ಇವರಿಗೆ ನೀವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿರಿ, ಬಸವ ಟಿ ವಿ ನಮ್ಮೆಲ್ಲರ ಟಿ ವಿ, ಎಲ್ಲ ಕನ್ನಡಿಗರ ಹೆಮ್ಮೆಯ ಟಿ ವಿ ಅಂತ ಹೇಳಿ ನಾಗನೂರು ಸಿದ್ಧರಾಮ ಶರಣರು ಅವ್ರ ಜೊತೆಯಲ್ಲಿ ಮಾತಾಡಿದ್ರು. ನನಗೆ ಹೇಳಿದ್ರು, ನೋಡಿಪ್ಪ ನೀವು ಬೆಳಗಾಂಗೆ ಹೋಗಿ ನಾಗನೂರು ರುದ್ರಾಕ್ಷಿ ಮಠ ಸ್ವಾಮಿಗಳ ಜೊತೆ ನಿಮ್ಮ ಎದುರುಗಡೆನೇ ಮಾತಾಡಿದ್ದೀನಲ್ಲ, ಹೋಗಿ ಎಲ್ಲ
ನಿಮ್ಮ ವ್ಯವಸ್ಥೆಗಳೇನಿದ್ದಾವೆ ಅಥವಾ ನಿಮ್ಮ ಮುಂದಿನ ಯೋಜನೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಅವ್ರ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿಬಿಟ್ಟು ನನಗೆ ಹೇಳಿದ್ರು. ನಂತರ ಸುಮಾರು ಹಿತೈಷಿಗಳಿಗೆ, ಮಠದ ಹಿತೈಷಿಗಳಿಗೆ ಎಲ್ಲರಿಗೂ ಖುದ್ದಾಗಿ ಅವರೇ ಫೋನ್ಗಳು ಮಾಡಿದ್ರು. ಫೋನ್ಗಳು ಮಾಡಿ ಕೃಷ್ಣಪ್ಪನವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಕೃಷ್ಣಪ್ಪನವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಇವರು ಹೇಳಿದಂತಹ ಎಲ್ಲ ಮುಂದಿನ ಯೋಜನೆಗಳನ್ನೆಲ್ಲವನ್ನು ಸಹ ನಾನು ಕೇಳಿಸ್ಕೊಂಡಿದ್ದೀನಿ, ಕೃಷ್ಣಪ್ಪನವ್ರು ಬರ್ತಾರೆ, ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ, ನೀವೆಲ್ಲರೂ ಕೈ ಜೋಡಿಸ್ಬೇಕು, ನೀವೆಲ್ಲರೂ ಬಸವ ಟಿ ವಿ ನಮ್ಮ ಟಿ ವಿ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಬೇಕು ಅಂಥೇಳಿ ಮಠದ ಹಿತೈಷಿಗಳಿಗೆಲ್ಲ ಹೇಳಿದರು. ಕೊನೆಯದಾಗಿ ಅವರು ಶಾಖಾ ಮಠದ ಅಧಿಕಾರಿಗಳ ಜೊತೆ ಮಾತಾಡಿದ್ರು. ಶ್ರೀಮಠದ ಏನು ಗದಗಿನ ಮಠದ ಶಾಖಾ ಮಠಗಳಿದ್ದಾವೆ ಅವ್ರ ಜೊತೆನೂ ಮಾತಾಡಿದ್ರು. ಬಿಜಾಪುರದ ಆ ಶಾಖಾ ಮಠವನ್ನು ನೋಡ್ಕೊಳ್ತಾ ಇರತಕ್ಕಂಥ ಕುಂಬಾರ್ ಅಂಥೇಳಿ ಆ ಕುಂಬಾರ ಜೊತೆ ಮಾತಾಡಿದ್ರು. ನೋಡ್ರಪ್ಪ, ಕೃಷ್ಣಪ್ಪನವ್ರಿಗೆ ಅಲ್ಲಿ ಏನು ವ್ಯವಸ್ಥೆ ಬೇಕೋ ಆ ಜಿಲ್ಲೆಯಲ್ಲಿ ನೀವು ಮಾಡಿರಿ ಹಾಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ಅಪ್ಪುಗಳೇ ನನಗೆ ಅಲ್ಲೊಂದು ಸ್ಟುಡಿಯೋ ಮಾಡಬೇಕಾಗಿದೆ, ಆ ಸ್ಟುಡಿಯೋ ಮಾಡಲಿಕ್ಕೆ ಈಗಾಗಲೇ ಒಂದು ಬಾಡಿಗೆ ಮನೆ ತೊಗೊಂಡಿದ್ವಿ, ಆ ಬಾಡಿಗೆ ಜಾಗದಲ್ಲಿ ನಮಗೆ ಬಾಡಿಗೆ ಕಟ್ಟಕ್ಕೆ ಆಗಲಿಲ್ಲ, ಹೀಗಾಗಿ ಅದನ್ನು ಜಾಗ ಖಾಲಿ ಮಾಡಿಬಿಟ್ಟು ಸಾಮಾನೆಲ್ಲ ತೆಗೆದು ಎಲ್ಲೋ ಒಂದು ಕಡೆ ಬೇರೆಯವ್ರ ಆಫೀಸಲ್ಲಿ ಇಟ್ಕೊಂಬಿಟ್ಟಿದ್ದೀವಿ. ನಮಗೆ ಅಲ್ಲಿ ಇರಲಿಕ್ಕೆ ಜಾಗನೂ ಇಲ್ಲ, ಸ್ಟುಡಿಯೋ ಮಾಡಲಿಕ್ಕೆ ಸ್ಟುಡಿಯೋ ನಡೆಸಲಿಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳಿದಾಗ ಅವರು ಆ ಕುಂಬಾರರ ಜೊತೆ ಹೇಳಿದ್ರು, ಏನ್ರಪ್ಪ ಇವ್ರಿಗೊಂದು ಜಾಗ ಮಾಡಿಕೊಡಿ ನಮ್ಮ ಮಠದಲ್ಲಿ ಅಂತ ಹೇಳಿದ್ರು. ತಕ್ಷಣ ಅವ್ರು ಹೇಳಿದ್ರು, ಬುದ್ಧಿ ಈಗ ಎಲ್ಲ ಕಡೆ ನಮ್ಮದು ಬುಕ್ಕಿಂಗ್ ಆಗಿಬಿಟ್ಟಿದೆ, ಎಲ್ಲೂ ಜಾಗ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲರಪ್ಪ ಹಂಗೆ ಹೇಳಬೇಡ್ರಿ, ಬಸವ ಟಿ ವಿ ನಮ್ಮೆಲ್ಲರ ಟಿ ವಿ, ಈ ಮಠದ ಟಿ ವಿ ಅಂತ ತಿಳ್ಕೊಳ್ರಪ್ಪ, ಈ ಮಠದ ಒಂದು ಭಾಗ ಅಂತ ತಿಳ್ಕೊಳ್ರಪ್ಪ, ಬಸವ ಟಿ ವಿ ಈ ಮಠದ ಒಂದು ಭಾಗ ಅಂತ ತಿಳ್ಕೊಂಡು ನೀವು ಎಲ್ಲಿ ಮಾಡ್ತೀರಾ ಏನು ಮಾಡ್ತೀರಾ ಗೊತ್ತಿಲ್ಲ, ಕೃಷ್ಣಪ್ಪನವ್ರಿಗೆ ಅಲ್ಲಿ ಒಂದು ಸ್ಟುಡಿಯೋ ಮಾಡಲಿಕ್ಕೆ ಜಾಗ ಮಾಡ್ಕೊಡ್ಬೇಕು ನೀವು ಅಂದರು. ನಂತರ ಅವ್ರ ಕುಂಬಾರರು ಹೇಳಿದ್ರು, ಆಯ್ದು ಬುದ್ಧಿ ಮಾಡ್ತೀವಿ, ಆ ಸೆಲ್ಲರಲ್ಲಿ ನಮ್ಮ ಮಠದ ಸೆಲ್ಲರಲ್ಲಿ ಒಂದಷ್ಟು ಸಾಮಾನುಗಳು ಹಾಕಿದ್ದೀವಿ, ಆ ಸಾಮಾನುಗಳನ್ನೆಲ್ಲ ನಾವು ಖಾಲಿ ಮಾಡಿ ನಾವು ಅದನ್ನು ಕುಲ್ಲ ಮಾಡಿ ಅವರಿಗೆ ನಾವು ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟ ಮೇಲೆ, ನೋಡಿ ಕೃಷ್ಣಪ್ಪನವರೇ ನೀವು ಹೋಗಿ ತಕ್ಷಣ ಹೋಗಿ ಅಲ್ಲಿ ಸ್ಟುಡಿಯೋವನ್ನು ನೀವು ಪ್ರಾರಂಭ ಮಾಡಿರಿ, ಆ ಜಾಗವನ್ನು ನೋಡ್ಕೊಳ್ಳಿ, ನೀವು ಹೇಗೆ ಯಾವ ಥರ ಬೇಕು ಅಂತ ಹೇಳಿ ಅದೇನು ಮೂಲ ಸೌಕರ್ಯಗಳು ಇದೆಯೋ ಅವೆಲ್ಲ ನೋಡಿಕೊಂಡು ನೀವು ಅದನ್ನು ಪ್ರಾರಂಭ ಮಾಡ್ಕೊಳ್ಳಿಪ್ಪ ಅಂತ ಹೇಳಿಬಿಟ್ಟು ನನಗೆ ಹೇಳಿದರು. ಹೀಗೆ ಅನೇಕ ವಿಚಾರಗಳು ಮುಂದೆ ಆಗ್ತಕ್ಕಂಥ ಅಡೆತಡೆಗಳ ಬಗ್ಗೆಯೂ ಸಹ ನನಗೆ ಸೂಕ್ಷ್ಮವಾಗಿ ಹೇಳಿದರು. ಒಟ್ಟಾರೆ ಈ ಬಸವ ಟಿ ವಿ ನಿಲ್ಲಬಾರ್ದು, ಈ ಬಸವ ಟಿ ವಿ ಯಾವತ್ತೂ ಕೂಡ ಇದು ಅಭಿವೃದ್ಧಿ ಆಗ್ತಾನೇ ಇರಬೇಕು, ದಿನದಿಂದ ದಿನಕ್ಕೆ ಇದು ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಒಂದು ಆಶಾದಾಯಕ ಮಾತುಗಳನ್ನು ಹೇಳಿದ್ರು. ಜೊತೆಗೆ ಈ ಇಡೀ ರಾಜ್ಯದಲ್ಲಿ ಯಾವ ಸ್ವಾಮೀಜಿಗಳೂ ಸಹ ನನಗೆ ಇಷ್ಟು ಜನ ಮೆಂಬರ್ಶಿಪ್ಪನ್ನು ಮಾಡಿಕೊಟ್ಟಿಲ್ಲ, ಬಸವ ಟಿ ವಿಗೆ ಸುಮಾರು ಒಂದು 400 ಜನ ಮೆಂಬರ್ಶಿಪ್ಪನ್ನು ಇಡೀ ರಾಜ್ಯದಲ್ಲಿ ನಮ್ಮ ಸಿದ್ಧಲಿಂಗ ಶ್ರೀಗಳು ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಹೆಮ್ಮೆಯಿಂದ ಹೇಳಬೇಕು, ಗದಗಿನ ಅಪ್ಪುಗಳು, ಗದಗಿನ ಸಿದ್ಧಲಿಂಗ ಶ್ರೀಗಳು ನಮ್ಮ ಬಸವ ಟಿ ವಿಗೆ ಪ್ರಥಮವಾಗಿ ಹೆಚ್ಚು ಕಡಿಮೆ ಒಂದು 500 ಜನವನ್ನು ಈಗಾಗಲೇ ನಮಗೆ ಮೆಂಬರ್ಶಿಪ್ಪು ಮಾಡಿಕೊಟ್ಟು ಜೊತೆಗೆ ಒಂದು ದೊಡ್ಡ ಮೊತ್ತವನ್ನು ಸಹ ಬಸವ ಟಿ ವಿಗೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ನಡೆದಂತಹ ಶ್ರೀಮಠದ ಜಾತ್ರೆ, ಆ ಜಾತ್ರೆಯಲ್ಲಿ ಬಸವ ಟಿ ವಿ ಎಲ್ಲ ಸಿಬ್ಬಂದಿಯನ್ನೆಲ್ಲ ಕರೆಸಿ ಸಿಬ್ಬಂದಿಗೆಲ್ಲ ಸನ್ಮಾನವನ್ನು ಮಾಡಿ 5 ಲಕ್ಷ ರೂಪಾಯಿಗಳನ್ನು ಅವರು ಶ್ರೀಮಠದಿಂದ ನಮಗೆ ಕೊಟ್ಟಿದ್ದು ಜೊತೆಗೆ ಒಂದು ಸನ್ಮಾನವನ್ನು ಸಹ ಮಾಡಿದ್ರು. ಅದು ಇತ್ತೀಚೆಗೆ ಎಲ್ಲ ಮಠದ ಸದ್ಭಕ್ತರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಸದಸ್ಯರಾಗುವಂತೆ ಆದೇಶ ಕೊಟ್ಟಂಥ ಮೇರೆಗೆ ನಮ್ಮ ಕಾಶಪ್ಪನವರು ಇವರೆಲ್ಲ ಸೇರಿಕೊಂಡು ಸುಮಾರು ಒಂದು 500 ಜನ ಭಕ್ತರನ್ನು, ಮಠದ ಭಕ್ತರನ್ನು ಶ್ರೀ ಬಸವ ಟಿ ವಿಗೆ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ಮಠ, ಪ್ರಥಮ ಮಠ ಅಂತಂದರೆ ಗದಗಿನ ಸಿದ್ಧಲಿಂಗ ಸ್ವಾಮೀಜಿಗಳ ತೋಂಟದಾರ್ಯ ಮಠ. ಯಾವ ಮಠಾಧಿಪತಿಗಳು ಸಹ ಇಷ್ಟೊಂದು ಕಳಕಳಿಯನ್ನು ಬಸವ ಟಿ ವಿಯ ಮೇಲೆ ತೋರಿಸ್ಲಿಲ್ಲ, ಅವರು ತೋರಿಸಿದ್ರು. ಹೀಗೆ ನಾವು ಅವರ ಮನದಾಳದ ಮಾತುಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ, ಕೆಲವನ್ನು ನಾವು ಕಾರ್ಯರೂಪಕ್ಕೆ ತರಲೇಬೇಕಾಗಿದೆ. ಇನ್ನು ಮುಂದೆ ಅವರು ಹೇಳಿರ್ತಕ್ಕಂಥ ಎಚ್ಚರಿಕೆ ಮಾತುಗಳು ಸಹ ಇದೆ, ಮುಂದೆ ನಮಗೆ ಏನೇನು ಕಷ್ಟ ನಷ್ಟಗಳು ಅನುಭವಿಸಬಹುದು, ಎದುರಾಗ್ಬೋದು ಅಂತ.
ಅದ್ರ ಬಗ್ಗೆಯೂ ಸಹ ನಾವು ಶ್ರೀಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ಮನನ ಮಾಡಿಕೊಂಡು ನಾವು ಹೆಜ್ಜೆ ಇಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಹೀಗೆ ಶ್ರೀಗಳು ಕೇವಲ 4 ದಿನಗಳ ಹಿಂದೆ ನಮ್ಮ ಜೊತೆ ಚರ್ಚೆ ಮಾಡಿ ಎಲ್ಲ ಅವರ ಅನುಭವದ ಮಾತುಗಳನ್ನೆಲ್ಲ ಹೇಳಿ ಮಠವನ್ನು ನಡೆದು ಬಂದಂತಹ ಎಲ್ಲ ವಿಚಾರಗಳನ್ನು ಹಿಂದಿನ ಸ್ವಾಮೀಜಿಗಳು ಅವರು ಬಿದ್ದಂತಹ ಶ್ರಮ ಪರಿಶ್ರಮ ಎಲ್ಲವನ್ನು ಸಹ ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು ಇವತ್ತು ನನ್ನ ಕಣ್ಣು ಕಟ್ಟದಂಗಿದೆ, ಈಗಲೂ ನನ್ನ ಕಿವಿನಲ್ಲಿ ಹೇಳ್ತಾ ಇರೋ ಥರ ಇದೆ. ಅಂತಹ ಪರಮ ಪೂಜ್ಯರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅವರು ಈ ಮಹಾಘನ ಲಿಂಗದಲ್ಲಿ ಐಕ್ಯವಾಗಿದ್ದಾರೆ, ನಮ್ಮೊಂದಿಗೆ ಇದ್ದಾರೆ, ಸದಾ ಜನಗಳ ಪರಮ ಭಕ್ತರ ಹೃದಯದಲ್ಲಿ ಇದ್ದಾರೆ. ಅದರಲ್ಲೂ ಬಸವ ಟಿವಿಯಲ್ಲಿ ಸದಾ ಕಂಗೊಳಿಸ್ತಾರೆ, ಅವರು ಜೀವಂತವಾಗಿ ಬಸವ ಟಿವಿಯ ಜೊತೆ ಜೊತೆಗೆ ಅವರು ಇರ್ತಾರೆ ಅನ್ನುವಂತಹ ನಮ್ಮ ಆಶಾಭಾವನೆ ನಮಗೆ ಇದೆ. ಪರಮಾತ್ಮ ಶಿವನು ಶ್ರೀಗಳ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ಆ ಲಿಂಗದಲ್ಲಿ ಐಕ್ಯವಾಗಿರ್ತಕ್ಕಂಥ ಆ ಪೂಜ್ಯರ ಆಶೀರ್ವಾದ ಕೋಟಿ ಕೋಟಿ ಭಕ್ತರ ಮೇಲೆ, ಎಲ್ಲ ಮಠಾಧಿಪತಿಗಳ ಮೇಲೆ, ನಮ್ಮೆಲ್ಲರ ಮೇಲೆ, ವಿಶೇಷವಾಗಿ ಬಸವ ಟಿವಿಯ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ನಾನು ಆ ಶಿವನಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣ. ಶ್ರೀ ಗುರು ಬಸವ.